ಎಸ್ ವೀಕ್ಷಣೆ ಮೊದಲನೇ ನ್ಯೂಸು. ಮಹತ್ವದ ಗಳಿಗೆ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಮಾಜಿ ಸಿ ಎಂ, ಈಗ ನೆಕ್ಸ್ಟ್ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ 12:30ಕ್ಕೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ನಡುವೆ ಸಿದ್ದು ಮತ್ತು ಡಿ ಕೆ ಶಿ ಜೊತೆಯಲ್ಲೇ 20ಕ್ಕೂ ಹೆಚ್ಚು ಸಚಿವರು ಪದಗ್ರಹಣ ಮಾಡ್ತಾರೆ, ಅಂದರೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಎಷ್ಟು ಜನ ಅನ್ನೋದು ಇನ್ನೂ ಬಂದಿಲ್ಲ, ಯಾವುದೇ ಕ್ಷಣದಲ್ಲೂ ಕೂಡ ಬಿಡುಗಡೆ ಆಗಬಹುದು, ಒಂದು ಲಿಸ್ಟ್ ಬರಬಹುದು. ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗಿರೋದ್ರಿಂದ ಅಲ್ಲಿ ಫೈನಲ್ ಆಗಿ ಯಾರೆಲ್ಲ ಮಂತ್ರಿ ಆಗ್ತಾರೆ, ಯಾರಿಗೆ ಮಂತ್ರಿ ಅದೃಷ್ಟ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಚಿವ ಸ್ಥಾನಕ್ಕೆ ಈಗಾಗಲೇ ಆಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಜಿಲ್ಲಾವಾರು, ಸಮುದಾಯವಾರು, ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ಕುತೂಹಲ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಳೆ ಮುಖಗಳಿಗೆ ಮತ್ತೆ ಅವಕಾಶ ಕೊಡಬೇಕಾ, ಅದು ಹೊಸಬರಿಗೆ ಅವಕಾಶ ಕೊಡಬೇಕಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಒಂದಿಷ್ಟು ಯುವ ಶಾಸಕರಿಗೆ ಹೈಕಮಾಂಡ್ ಮನವಿ ಮಾಡಬಹುದು, ಅಂದರೆ ಮನೆ ಆಗಬಹುದು. ಈಗಾಗಲೇ ಶಾಸಕರು ಸಾಕಷ್ಟು ಜನ ದೆಹಲಿಯಲ್ಲಿದ್ದಾರೆ, ಅದರಲ್ಲೂ ಕೂಡ ಈಗಾಗಲೇ ಎಲ್ಲರೂ ಗೊತ್ತಿರುವಂತೆ ಡಿ ಕೆ ಶಿ ಬಣ್ಣದ ಡಿ ಕೆ ಶಿಗೆ 10 ಸಚಿವರ ಸ್ಥಾನವನ್ನು ಕೊಡುವಂಥದ್ದು, ಅಂದರೆ ಅವರ ಬೆಂಬಲಿಗರಿಗೆ 10 ಜನರಿಗೆ ಸಚಿವ ಸ್ಥಾನ ಕೊಡುವಂಥದ್ದು, ಸಿದ್ದರಾಮಯ್ಯನವರ ಬೆಂಬಲಿಗೆ 10 ಸಚಿವ ಸ್ಥಾನವನ್ನು ಕೊಡುವಂಥದ್ದು, ಮತ್ತು ಹೈಕಮಾಂಡ್ ವಿವೇಚನೆಗೆ 10 ಸಚಿವ ಸ್ಥಾನವನ್ನು ಕೊಡುವಂಥದ್ದು ಅನ್ನೋ ಒಂದು ತೀರ್ಮಾನ ಈಗಾಗಲೇ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇದೆ, ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಎಲ್ಲ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಟೈಟ್ ಸೆಕ್ಯೂರಿಟಿ ಕೂಡ ಮಾಡಲಾಗಿದೆ. ಇನ್ನು ವಿಶೇಷ ಅಂದರೆ ನಾಳೆ ಸಿ ಇ ಟಿ ಎಕ್ಸಾಮ್ ಬೇರೆ ಇದೆ, ಹಾಗಾಗಿ ವಿದ್ಯಾರ್ಥಿಗಳು ಬೇಗನೆ ಎಕ್ಸಾಮ್ಗೆ ಕೇಂದ್ರಗಳಿಗೆ ಹೋದರೆ ಬೆಟ್ರು ಅಂತ ಡಿ ಕೆ ಶಿವಕುಮಾರ್ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಪ್ರಮಾಣವಚನ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಆ ಥರ ನೋಡ್ಕೊಳ್ಳಿ ಅಂತ. ಹೀಗೆ ಕೊನೆಗೂ ಕರ್ನಾಟಕಕ್ಕೆ ಹೊಸ ಸಿ ಎಂ ಬರ್ತಿದ್ದಾರೆ, ಹೊಸ ಸಿ ಎಂ ಅಲ್ಲ, ಹಳೆ ಸಿ ಎಂ ಎರಡನೇ ಬಾರಿಗೆ. ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿ ಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ ಡಿ ಸಿ ಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಕೊನೆಗೆ ಕೂಡ ಸಸ್ಪೆನ್ಸ್ ಏನು ಉಳಿದಿಲ್ಲ, ಹೌದು ಉಳಿದಿರೋ ಸಸ್ಪೆನ್ಸು ಯಾರು ಸಚಿವರಾಗ್ತಾರೆ ಅಂತ. ಜೊತೆಗೆ ಈ ಹಿಂದೆ ಅಕಸ್ಮಾತ್ ಸಿದ್ದರಾಮಯ್ಯನವರು ಈಗ ಎಷ್ಟು ಅವಧಿಗೆ ಸಿ ಎಂ ಆಗಿರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. 2 ವರ್ಷ ಇರ್ತಾರ, 2.5 ವರ್ಷ ಇರ್ತಾರ, ಅಥವಾ 3 ವರ್ಷ ಇರ್ತಾರ, ಪೂರ್ಣ ಪ್ರಮಾಣದಲ್ಲಿ ಇರ್ತಾರ ಅನ್ನೋ ಒಂದು ಚರ್ಚೆ ಇದೆ. ಈ ಹಿಂದೆ ಎಸ್ ನಿಜಲಿಂಗಪ್ಪ ಅವರು 1956 ಮತ್ತು 1962 ಎರಡು ಬಾರಿ ಸಿ ಎಂ ಆಗಿದ್ರು, ಅವರು 7 ವರ್ಷ ಒಂದು 250 ದಿನ ಏನೋ ಇದ್ರು. ಅತಿ ಹೆಚ್ಚು ಅವಧಿಗೆ ಕರ್ನಾಟಕದ ಸಿ ಎಂ ಆಗಿರ್ತಕ್ಕಂತ ಲಿಸ್ಟ್ ನಲ್ಲಿ ನಿಜಲಿಂಗಪ್ಪ ಅವರು ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು 3 ವರ್ಷ ಕಂಪ್ಲೀಟ್ ಮಾಡಿದ್ರೆ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ, 8 ವರ್ಷ ಸಿ ಎಂ ಆದಂತ ಹೆಗ್ಗಳಿಕೆ ಕೀರ್ತಿ ಸಿದ್ದರಾಮಯ್ಯ ತಲುಪ ಸಿಗುತ್ತೆ. ಸೊ ಅದಕ್ಕೆ ಚಾನ್ಸ್ ಕೊಡ್ತಾರ ಹೈಕಮಾಂಡ್ ಇಲ್ವಾ ಅನ್ನೋದು ನೋಡ್ಬೇಕು. ನಾಳೆನೇ ಯಾರ್ಯಾರ ಹೆಸರು ಅನೌನ್ಸ್ ಆಗುತ್ತೆ ಅನ್ನೋ ಒಂದು ಪ್ರಾಬಬಲ್ ಲಿಸ್ಟ್ ಕೂಡ ಇದೆ ನೋಡೋಣ.